ஹாய் ஃப்ரெண்ட்ஸ், வெல்கம் டு மை சேனல். எல்லாருக்கும் நமஸ்காரம். ஓகே ஃப்ரெண்ட்ஸ், ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಮಾಹಿತಿ, ಅದು ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ. ಹಾಗೇ ಒಂದು ಲೇಟೆಸ್ಟ್ ಒಂದು ಆಡಿಯೋ ಕ್ಲಿಪ್ ನನಗೆ ಲಭ್ಯವಾಗಿದೆ. ಅದು ಏನು ಅನ್ನೋದನ್ನು ನಾವು ಆಡಿಯೋ ಕ್ಲಿಪ್ಪನ್ನು ಕೇಳಿಸ್ಕೊಂಡಾದಮೇಲೆ ಅದರ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಫ್ರೆಂಡ್ಸಲ್ಲಿ ಏನು 15,000 ಶಿಕ್ಷಕರ ನೋಟಿಫಿಕೇನು ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ, ಓಕೆ, ಎಲ್ಲರೂ ಕೂಡ ನಿಮ್ಮ ನಿಮ್ಮ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೇನೆ. ಓಕೆ, ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಎಷ್ಟಿದೆ ಅಂತಂದರೆ, ಅದು ಒಬ್ಬರು ವಿಧಾನಸಭೆಯ ಸದಸ್ಯರ ಬಾಯಿಂದನೇ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆನೇ ಅವ್ರು ಮಾತಾಡಿರ್ತಕ್ಕಂಥ ಒಂದು ಆಡಿಯೋ ಕ್ಲಿಪ್ ಇದಾಗಿದೆ. ಬಟ್ ಅದರ ಪ್ರಕಾರ 30,000 ಹುದ್ದೆಗಳು ಖಾಲಿ ಇದ್ದಾವೆ. ಬಟ್ ಆದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಅದರ ಜೊತೆಗೆ ರಿಕ್ರೂಟ್ಮೆಂಟನ್ನು ತುಂಬ ಕಡಿಮೆ ಮಾಡ್ತಾ ಇರೋದನ್ನು. ಬಟ್ ಆದರೆ ಆಫ್ಟರ್ ಮೆನಿ ಇಯರ್ಸ್, ಓಕೆ, ಇವಾಗ 15,000 ಪೋಸ್ಟನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇರೋದು ಆ್ಯಕ್ಚುಲಿ ನಮ್ಮ ಪಾಲಿಗೆ ಅದೊಂದು ಅದೃಷ್ಟನೇ ಅಂತ ಹೇಳ್ಬಿಟ್ಟು ಭಾವಿಸ್ಬೇಕು. ಯಾಕಂತಂದರೆ ಇದು ಇದುವರೆಗೂ ಕಾಲ್ಫರ್ ಮಾಡ್ತಾ ಇದ್ದಿದ್ದು ಬರೀ 3,000-4,000 ಅಷ್ಟೇ. ಬಟ್ ಆದರೆ ಈ ಸತಿ ಬರೋಬ್ಬರಿ 15,000 ಪೋಸ್ಟ್ಗಳನ್ನು ಇದು ಮಾಡ್ತಾಯಿದ್ದಾರೆ. ಬಟ್ ಅದ್ರ ಜೊತೆಗೆ ನಾನು ಇನ್ನೂ ಒಂದು ಪಾಯಿಂಟು ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇವಾಗ 15,000 ಪೋಸ್ಟ್ಗೆ ನಿಯರ್ಲಿ 100,00,000 ಅಭ್ಯರ್ಥಿಗಳು ಈ ಟೆಟ್ಟನ್ನು ಪಾಸ್ ಮಾಡಿ ಅವರು ಕೂಡ ಈ ಒಂದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನಲ್ಲಿ ಅವರು ಕೂಡ ಪಾರ್ಟ್ ಆಗ್ತಾ ಇದ್ದಾರೆ. ಅಂದರೆ ಈ ಒನ್ ದೇ ಆರ್ ಆಲ್ಸೋ ರೈಟಿಂಗ್ ದಿಸ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್. ಓಕೆ, ನೋಡಿ, ಬರೋಬ್ಬರಿ 100,00,000 ಅಭ್ಯರ್ಥಿಗಳು ಈ ಒಂದು ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡ್ತಾಯಿದ್ದಾರೆ. ಬಟ್ ಜಸ್ಟ್ ಯು ಇಮ್ಯಾಜಿನ್ ದಟ್ ಹೌ ಮಚ್ ಕಾಂಪಿಟೇಷನ್ ಈಸ್ ದೇರ್. ಓಕೆ, ಪ್ರತಿಯೊಂದು ಡಿಜಿಟ್ಟು ಕೂಡ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಿಪ್ರೇಷನ್ ತುಂಬ ಸ್ಟ್ರಾಂಗಾಗಿ ಮಾಡ್ಕೊಂಡಿರಬೇಕು. ಹಾಗೆಯೇ ಅದರ ಪ್ರಕಾರ ಎಲ್ಲರಿಗೂ ಗೊತ್ತೇ ಇದೆ ಏನು ಈ ಪೇಪರ್ ಟೂವಲ್ಲಿ, ಅಂದರೆ ಸಿ ಇ ಟಿಯಲ್ಲಿ, ಓಕೆ, ಕಂಪಲ್ಸರಿ 75 ಅಂಕಗಳನ್ನು ಮತ್ತು ಉಳಿದಿರತಕ್ಕಂಥ ಒಂದು ಪೇಪರ್ಗಳಲ್ಲಿ, ಅಂದರೆ ಕನ್ನಡ ಕಡ್ಡಾಯ ಕನ್ನಡ ಪೇಪರಲ್ಲಿ ಮತ್ತು ಪೇಪರ್ 1ನಲ್ಲಿ ಕಂಪಲ್ಸರಿ 60 ಮತ್ತು 50 ಮಾರ್ಕ್ಸನ್ನು ತಗೊಂಡಿರಲೇಬೇಕು ಅನ್ನೋದು ಒಂದು ಇದು. ಅದರಲ್ಲಿ ಏನಾದರೂ ನೀವು ತಗೊಂಡಿಲ್ಲ ಅಂತಂದರೆ ನೀವು ಯು ಆರ್ ಗೋಯಿಂಗ್ ಟು ಗೆಟ್ ಡಿಸ್ಕ್ವಾಲಿಫೈಡ್. ಓಕೆ, ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಿಮ್ಮ ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಇದುವರೆಗೂ ಮೊದಲೇ ಹೇಳಿದೆ, ನಾನು ಲೇಟೆಸ್ಟ್ ಆಡಿಯೋ ಕ್ಲಿಪ್ ನನಗೆ ದೊರೆತಿದೆ. ಅದು ವಿಧಾನಸಭೆ ಅಸೆಂಬ್ಲಿಯಲ್ಲಿ ಶಿಕ್ಷಕರ ಒಳಿತಿನ ಬಗ್ಗೆ ಮತ್ತು ಶಿಕ್ಷಕರ ಕೊರತೆ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಅನ್ನೋದನ್ನು ಒಬ್ಬರು ವಿಧಾನಸಭೆಯ ಸದಸ್ಯರು ಮಾತಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ ನನಗೆ ದೊರೆತಿದೆ. ಅದೇನು ಅನ್ನೋದನ್ನು ಫಸ್ಟ್ ಕೇಳ್ಕೊಳ್ಳಿ, ಮತ್ತು ಆಮೇಲೆ ನಾವು ಅದರ ಬಗ್ಗೆ ಮಾತಾಡೋಣ. ಶಿಕ್ಷಕರಿಗೆ ಏನಂದ್ರೆ ಒಂದನೇ ಪೇಪರ್ ಜನರಲ್ ನಾಲೆಜ್, ಎರಡನೇ ಪೇಪರ್
ಓಕೆ ಫ್ರೆಂಡ್ಸ್, ಅದು ವಿಡಿಯೋ ಕ್ಲಿಪ್ ಸಾರಿ ಆಡಿಯೋ ಕ್ಲಿಪ್ ಆಗಿದೆ. ಅದರಲ್ಲಿ ಓಕೆ ವಿಧಾನಸಭೆಯ ಸದಸ್ಯರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ನೋಡಿ ನಮ್ಮ ರಾಜ್ಯದಲ್ಲಿ 30,000 ಶಿಕ್ಷಕರು ವೇಕೆನ್ಸಿ ಇದೆ, ಖಾಲಿ ಇದೆ, ಬಟ್ ಆದರೆ ಸರಿಯಾದ ರೀತಿಯಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ. ಆದರೆ ಗೌರ್ಮೆಂಟ್ ನೋಡಿದ್ರೆ, ನಮ್ಮ ಎಜುಕೇಷನ್ ಮಿನಿಸ್ಟರ್ ನೋಡಿದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ, ಬಟ್ ಶಿಕ್ಷಕರೇ ಇಲ್ಲದೇನೆ ಅಂತಹ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಸಭಾಧ್ಯಕ್ಷಕರಿಗೆ ಒಂದು ಪ್ರಶ್ನೆಯೇ ಮಾಡ್ತಾರೆ. ಹಾಗೆಯೇ ಈ ಒಂದು ಶಿಕ್ಷಕರ ರಿಕ್ರೂಟ್ಮೆಂಟ್ಗೇ ಯಾಕೆ ಇಷ್ಟೊಂದು ಹೊಸ ಹೊಸ ನಿಯಮಗಳು, ಅದೇ ಯಾಕೆ IAS KES IPS ಎಕ್ಸಾಮ್ಸ್ಗೆ ಯಾಕೆ ಇರಲ್ಲ, ಯಾಕೆ ಬರೀ ಶಿಕ್ಷಕರಿಗೆ ನೇಮಕಾತಿಗೇ ಇಷ್ಟೆಲ್ಲ ನೀತಿ ನಿಯಮಗಳು ಅಂತೇಳ್ಬಿಟ್ಟು ಒಂದು ಶಿಕ್ಷಕರ ಒಂದು ಒಳಿತರನ್ನ ಮತ್ತು ಶಿಕ್ಷಕರ ಕಷ್ಟಗಳನ್ನು ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಆ ಒಂದು ವಿಡಿಯೋ ಆಡಿಯೋ ಕ್ಲಿಪ್ ಅದಾಗಿದೆ. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ. ಓಕೆ, ಈ ಥರ ಒಂದು ಕ್ವಶನ್ಸು ಏನು ರೈಸ್ ಆಗ್ತಾಯಿದೆ ವಿಧಾನಸಭೆಯ ಮೀಟಿಂಗ್ನಲ್ಲಿ, ಬಟ್ ಮುಂದೊಂದು ದಿನ ಏನಾದರೂ ಚೇಂಜಸ್ ಆಗ್ತಾರಾ, ಚೇಂಜಸ್ ಮಾಡ್ತಾರಾ, ಅದು ಕೂಡ ಎಕ್ಸಾಮಿನೇಷನ್ ಮತ್ತು ರಿಕ್ರೂಟ್ಮೆಂಟ್ ನೇಮಕಾತಿಯ ನೀತಿ ನಿಯಮಗಳು ಏನಾದರೂ ಸಡಿಲಗೊಳಿಸ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ. ಹೀಗೆ ಯಾವುದೇ ಒಂದು ನ್ಯೂ ಅಪ್ಡೇಟ್ ಏನಾದ್ರು ಬಂದರೆ ಖಂಡಿತ ನಿಮಗೆ ಹೇಳ್ತೀನಿ, ವಿಡಿಯೋ ಮಾಡಿ ಕೇಳಿಸ್ತೀನಿ ಅಂತ ಒಟ್ಟು ಹೇಳ್ತಾ, ಇರಲ್ಲಾದರೂ ಇನ್ನು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರ ಮುಖಾಂತರ ನೀವು ನೋಟಿಫೈ ಆಗಿರಿ ಅಂತ ಒಟ್ಟು ಹೇಳ್ತಾ, ನಾನು ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್.